ನಿನಗೆ ಮೈಸನ್ ಬಗ್ಗೆ ಅರಿವಿಲ್ಲ ಅಂದ್ರೆ ಬಾಯಿ ಮುಚ್ಚಿಕೊಂಡು ಕೂತ್ಕೋಬೇಕು. ಇಲ್ಲಿಗೆ ಯಾಕೆ ಬಿಜೆಪಿನ ತರ್ತಾ ಇದೀಯ ನೀನು? ನಾವು ಯಾವ್ದಾರ ಪಕ್ಷದವ್ರು ತರ್ತಾ ಇದೀವೋ, ಪಕ್ಷದವ್ರು ಹೆಸರು ಹೇಳ್ತಾ ಇದೀವ ನಾವು? ಈ ಭಾರತದ ಮೂಲ ಪುರುಷ ಮೈಸನ್ನ ನಾವು ಗೌರವಿಸ್ತಾ ಇದ್ರೆ ನೀವು ಇದಕ್ಕೆ ಬಿಜೆಪಿ ಹೆಸರಿನಲ್ಲಿ ನಿಮ್ಮ ರಾಜಕೀಯವನ್ನು ಇಲ್ಲಿಗೆ ಮಿಕ್ಸ್ ಅಪ್ ಮಾಡಿದಿರಲ್ಲ, ನಿಮ್ಮನ್ನು ನಾವು ಏನಂತ ಕರೀಬೇಕು ಹೇಳಿ? ನೀವು ಮಾತನಾಡುವಂತ ಸಂದರ್ಭದಲ್ಲಿ ಪ್ರಜ್ಞೆ ಇಟ್ಟು ಮಾತಾಡಬೇಕು. ಯಾರನ್ನ ನೀವು ಒಸಗಾಕದು? ನೀವು ಯಾರನ್ನ ನೀವು ತಿಡಾಕದು? ನೀವು ನಿನ್ನ ಸೊಳ್ಳೆನಾ ತಿಗಣೆನಾ ತಿಡಾಕಕ್ಕೆ? ಏನು ಸಂಘರ್ಷದ ಮಾತು ಹೇಳ್ತೀರಾ? ಒಸಗಾಕ್ಬಿಡ್ತೀವಿ, ಒತ್ತುಬಿಡ್ತೀವಿ, ತುಳಿದುಬಿಡ್ತೀವಿ. ನೀನು ನನ್ನ ಇತಿಹಾಸವನ್ನು ಪ್ರಶ್ನೆ ಮಾಡಕ್ಕೆ ಹೋದ್ರೆ, ನಿನ್ನ ಇತಿಹಾಸವನ್ನು ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಕೊಡಕ್ಕೆ ಆಗೋದೇ ಇಲ್ಲ. ನಾನು ಇವನು ಮೈಸೂರಿಗೆ ಪುಷ್ಪಾರ್ಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಬೇಕಾ? ನಾನು ಇವಾಗಲೂ ಕೂಡ ಬೆಟ್ಟ ಹತ್ತಕ್ಕೆ ಹೋದಾಗಲೆಲ್ಲೂ ಕೂಡ ನಾನು ನಮಸ್ಕಾರ ಮಾಡ್ಕೊಂಬರ್ತೀನಿ. ನಾನು ಹೋದಾಗಲೆಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಬರ್ತೀನಿ ಮೈಸೂರಿಗೆ. ಇವನಿಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಪ್ರೆಸೆಂಟ್ ಹಾಕ್ಬಿಟ್ಟು ಹೋಗ್ಬೇಕಾ? ನಾನು ನನ್ನ ಊರಿನ ಬಗ್ಗೆ ನೀವು ಮಾತಾಡ್ತೀವಿ, ಅಶೋಕಪುರಂ ಬಗ್ಗೆ ಏನು ಗೊತ್ತಿದೆ? ಅಶೋಕಪುರಂ ಬಗ್ಗೆ ನಿನಗೆ ಯಾವತ್ತಾರು ನೋಡಿದ ಎಷ್ಟು ಗಲ್ಲಿದೆ ಅಂತ ಗೊತ್ತಿದೆಯಾ? ಎಷ್ಟು ಬೀದಿ ಇದೆ ಅಂತ ಗೊತ್ತಿದೆಯಾ? ಎಷ್ಟು ಮುಖ್ಯ ರಸ್ತೆ ಇದೆ ಗೊತ್ತಿದೆಯಾ? ನನಗೆ ಠೇವಣಿ ಇಲ್ವಂತೆ ಚುನಾವಣೆಯಲ್ಲಿ, ನನ್ನ ಊರಲ್ಲಿ ಗೌರವ ಇಲ್ವಂತೆ, ನನ್ನ ಊರನ್ನ ಊರಿನ ಒಂದರಿಂದ ಅದ್ಮೇಲೆ ಸುತ್ತೋರ್ಕೊಂಡು ಬಾ. ನನ್ನ ವ್ಯಕ್ತಿತ್ವ ಏನು, ನನ್ನ ಗೌರವ ಏನು ಅಂತಕ್ಕಂಥದ್ದು ನಿನಗೆ ಗೊತ್ತಾಗ್ತದೆ. 30,000 ಜನಸಂಖ್ಯೆ ಇದ್ರೆ ನಾವು ಪಕ್ಷಾತೀತವಾಗಿದ್ದೀವಿ. ಮತ್ತೆ ನಿನ್ನಿಂದ ಈ ಮಾತು ಕೇಳಬೇಕಾ? ನಾವು ಉಸ್ಕಾಕ್ಬಿಡ್ತೀವಿ, ತೀಡಾಕ್ಬಿಡ್ತೀವಿ. ನನಗೂ ಮಾತಾಡಕ್ಕೆ ಬರ್ತದೆ, ಮಾತಾಡಪ್ಪ. ಪ್ರಜಾಪ್ರಭುತ್ವ ಅಲ್ವ, ನಿನಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ಮಾತಾಡು. ಯಾರು ಬೇಡ ಅಂತ ಹೇಳ್ತಾರೆ ನಿನ್ನನ್ನು? ನಮ್ಮ ಆಚರಣೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ಮೈಸೂರಿನ ಬಗ್ಗೆ ಎಲ್ಲ ಸಾಹಿತಿಗಳು ಚಿಂತಕರು ಕೂಡ ಎಲ್ಲ ಥರದ ಉದಾಹರಣೆಗಳನ್ನ ಕೊಟ್ಟು ಕೊಡ್ತಾ ಇದ್ದಾರೆ. ನಿಮ್ಗೆ ಇವತ್ತು ಕೂಡ ವಾರ್ತಾಭಾರತಿ ನೋಡಿದಂಥ ಸಂದರ್ಭದಲ್ಲಿ ನೋಡಿ, ಇವತ್ತು ಕೂಡ ಮೈಸೂರಿನ ಬಗ್ಗೆ ಎಷ್ಟು ಗೌರವ ಇದೆ, ಮೈಸಾ ಯಾರು, ಮೈಸಾ ಮಂಡಲ ಇತ್ತು ಅಂತಕ್ಕಂಥದ್ದನ್ನು ವಾರ್ತಾಭಾರತಿಯಲ್ಲಿ ಒಬ್ಬ ಸಾಹಿತಿಗಳು ಬರೆದಿದ್ದಾರೆ, ಬರಹಗಾರರು. ಅದನ್ನು ಓದಿದ್ರೆ ಸಾಕು, ಇವತ್ತು ಕೂಡ ಮೈಸೂರನ್ನು ಭಾಳಷ್ಟು ವರ್ಷಗಳಿಂದ ಗೌರವಿಸ್ಕೊಬರ್ತಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಇಡೀ ರಾಜ್ಯವ್ಯಾಪ್ತಿ, ದೇಶವ್ಯಾಪ್ತಿ ಮೈಸಾ ಮೈಸಾ ಮಂಡಲದ ಬಗ್ಗೆ ಅಪಾರವಾದಂಥ ಗೌರವವನ್ನು ಕೂಡ ಇರ್ತಕ್ಕಂಥದ್ದನ್ನು ನಿಮ್ಗೆ ಹೇಳಿದ್ದೀವಿ. ಮೊನ್ನೆನೂ ಕೂಡ ಒಂದು ಮೈಸನ ಊರು ಅಂತಕ್ಕಂಥದ್ದು ಚಿಕ್ಕ ಗಡಿಯಾರದಲ್ಲೂ ಕೂಡ ಇವತ್ತಿದೆ. ಇವತ್ತು ಕೂಡ ಮೈಸನ ಮೈಸೂರು ಅಂತಕ್ಕಂಥದ್ದು, ಮೈಸನ ನಾಡು ಅಂತಕ್ಕಂಥದ್ದು ನಮ್ಮ ದೇವರಾಜ ಅರಸು ಚಿಕ್ಕ ಗಡಿಯಾರ ಇದೆಯಲ್ಲ, ಅಲ್ಲಿದೆ. ಇವತ್ತು ಏನೇನು ಇವ್ರಿಗೆ ಉದಾಹರಣೆ ಬೇಕು, ನಾವೇನಾದರೂ ಕೂಡ ಯಾವುದೋ ಕಳ್ಳರನ್ನ, ಯಾವುದೋ ಡಕಾಯಿತರನ್ನ, ದೇಶದ್ರೋಹಿಗಳನ್ನ, ಭಾರತದ ವಿರೋಧಿಗಳನ್ನ ಕರ್ಕೊಂಡು ಏನಾರು ಕೂಡ ಗೌರವಿಸ್ತಿದ್ದೀವ? ಈ ಭಾರತದ ಮೂಲ ಪುರುಷ ಮೈಸೂರನ್ನ ನಾವು ಗೌರವಿಸ್ತಾ ಇದ್ರೆ ನೀವು ಇದಕ್ಕೆ ಬಿಜೆಪಿ ಹೆಸರಿನಲ್ಲಿ ನಿಮ್ಮ ರಾಜಕೀಯವನ್ನು ಇಲ್ಲಿಗೆ ಮಿಕ್ಸಪ್ ಮಾಡಿದಿರಲ್ಲ, ನಿಮ್ಮನ್ನು ನಾವು ಏನಂತ ಕರಿಬೇಕು ಹೇಳಿ? ನೀವು ಮಾತನಾಡುವಂಥ ಸಂದರ್ಭದಲ್ಲಿ ಪ್ರಜ್ಞೆ ಇಟ್ಟು ಮಾತಾಡಬೇಕು. ಯಾರನ್ನ ನೀವು ಒಸಗಾಕೋದು? ನೀವು ಯಾರನ್ನ ನೀವು ತಿಡಾಕೋದು? ನೀವು ಏನು ಸೊಳ್ಳೆನಾ ತಿಗಣೆನಾ ತಿಡಾಕಕ್ಕೆ? ಏನು ಸಂಘರ್ಷದ ಮಾತು ಹೇಳ್ತೀರಾ? ಉಸ್ಕಾಕ್ಬಿಡ್ತೀವಿ, ಒದ್ಬಿಡ್ತೀವಿ, ತುಳಿದುಬಿಡ್ತೀವಿ. ನೋಡಿ, ಇಷ್ಟೆಲ್ಲ ಮಾತನಾಡ್ತಿದ್ರು ಕೂಡ ಪೊಲೀಸ್ ಇಲಾಖೆ ಮೌನವಾಗಿದೆ, ಜಿಲ್ಲಾಡಳಿತ ಮೌನವಾಗಿದೆ. ನಾವು ಯಾವತ್ತಾದರೂ ಕೂಡ ಒಬ್ಬರು ಸಂಘರ್ಷದ ಮಾತನ್ನು ಮಾತಾಡಿದ್ದೀವ? ನಾವು ಶಾಂತಿಯನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ಶಾಂತಿಯನ್ನು ಕಾಪಾಡ್ತಕ್ಕಂಥವ್ರು. ನಮಗೂ ಗೊತ್ತಿದೆ ಮೈಸಾ ದಸರದ ಬಗ್ಗೆ ಎಷ್ಟು ವರ್ಷದಿಂದ ಇದು ಪ್ರಾರಂಭವಾಗಿದೆ, ಅಲ್ಲಿಂದ ಇಲ್ಲಿ ತನಕನು ಗೌರವಿಸ್ಕೊಂಬರ್ತಾ ಇಲ್ವಾ? ನಮ್ಮ ಬಗ್ಗೆ ಕೀಳಾಗಿ ಮಾತನಾಡ್ತಕ್ಕಂಥ ಭ್ರಮೆಯಾದರೂ ಕೂಡ ಏನಿದೆ ನಿನಗೆ? ನೀನು ಮಾತಾಡಿದ್ಮೇಲೆ ನಾವು ಮಾತನಾಡ್ತಾ ಇದ್ದೀವಿ ಅಷ್ಟೇ. ನೀನು ಮಾತನಾಡೋದಕ್ಕೆ ಮುಂಚೆ ನಾವೇನು ಮಾತನಾಡಿಕ್ಕೆ ಹೋಗಿಲ್ಲ. ನಿನಗೆ ಮೈಸೂರಿನ ಬಗ್ಗೆ ಅರಿವಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಇಲ್ಲಿಗೆ ಯಾಕೆ ಬಿ ಜೆ ಪಿನ ತರ್ತಾ ಇದೀಯ ನೀನು? ನಾವು ಯಾವ್ದಾರ ಪಕ್ಷದವ್ರು ತರ್ತಾ ಇದೀವೋ, ಪಕ್ಷದವ್ರು ಹೆಸರು ಹೇಳ್ತಾ ಇದೀವ ನಾವು? ಅಥವಾ ಏನಾದರೂ ಕೂಡ ನಾವು ಸಮಾಜವನ್ನು ಹೊಡಿತಾ ಇದ್ದೀವ? ಒಂದು ಧರ್ಮದ ವಿರುದ್ಧ ಏನಾದ್ರು ಮಾಡ್ತಾ ಇದ್ದೀವ? ನನ್ನ ಧರ್ಮ ನನಗೆ, ನಿನ್ನ ಧರ್ಮ ನಿನಗೆ, ನಿನ್ನ ಆಚರಣೆ ನಿನಗೆ, ನನ್ನ ಆಚರಣೆ ನನಗೆ. ನೀನು ನನ್ನ ಇತಿಹಾಸವನ್ನು ಪ್ರಶ್ನೆ ಮಾಡಕ್ಕೆ ಹೋದರೆ, ನಿನ್ನ ಇತಿಹಾಸವನ್ನು ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಕೊಡಕ್ಕೆ ಆಗೋದೇ ಇಲ್ಲ. ಆದರೆ ನಾವು ಯಾರ ಮನಸ್ಸನ್ನು ಕೂಡ ಕದಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ನಿಜ, ನಾನು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಪುಷ್ಪಾರ್ಚನೆ ಮಾಡಬೇಕು, ಅದು ಸಮಾಜಕ್ಕೆ ಒಂದು ಸಂದೇಶ. ನಾನು ಎಲ್ಲರ ಜೊತೆಲೂ ಕೂಡ ಚೆನ್ನಾಗಿದ್ದೀನಿ ಅಂತಕ್ಕಂಥ ಗೊತ್ತಾಗೋದು ಹೆಂಗೆ? ನಾನು ಇವನು ಮೈಸೂರಿಗೆ ಪುಷ್ಪಾರ್ಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಬೇಕಾ? ನಾನು ಇವಾಗಲೂ ಕೂಡ ಬೆಟ್ಟ ಹತ್ತಕ್ಕೆ ಹೋದಾಗಲೆಲ್ಲೂ ಕೂಡ ನಾನು ನಮಸ್ಕಾರ ಮಾಡ್ಕೊಂಬರ್ತೀನಿ, ನಾನು ಹೋದಾಗಲೆಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಬರ್ತೀನಿ ಮೈಸೂರಿಗೆ.
ಇವನಿಗೆ ಹೇಳ್ಬಿಟ್ಟು ಹೋಗ್ಬೇಕಾ, ಪ್ರೆಸೆಂಟ್ ಹಾಕ್ಬಿಟ್ಟು ಹೋಗ್ಬೇಕಾ? ನಾನು ಇವನು ನನ್ನ ವಾರಸ್ದಾರನ ಇವ. ಮಾತಾಡ್ಬೇಕಾದ್ರೆ ನಾಲ್ಗೆ ಇಡ್ತಾ ಇರಲಿ, ದೊಡ್ಡವರು ಚಿಕ್ಕವರು ಅಂತ ಕಂದರು ಅರಿವಿರಬೇಕು. ನನ್ನ ಊರಿನ ಬಗ್ಗೆ ನೀವು ಮಾತಾಡ್ತೀವಿ, ಅಶೋಕಪುರಂ ಬಗ್ಗೆ ಏನು ಗೊತ್ತಿದೆ? ಅಶೋಕಪುರಂ ಬಗ್ಗೆ ನಿನಗೆ ಯಾವತ್ತಾರ ನೋಡಿದ್ದೆ? ಎಷ್ಟು ಗಲ್ಲಿದೆ ಅಂತ ಗೊತ್ತಿದೆಯಾ? ಎಷ್ಟು ಬೀದಿ ಇದೆ ಅಂತ ಗೊತ್ತಿದೆಯಾ? ಎಷ್ಟು ಮುಖ್ಯ ರಸ್ತೆ ಇದೆ ಗೊತ್ತಿದೆಯಾ? ನಾನು ಯಾವತ್ತು ಠೇವಣಿ ಕಳ್ಕೊಂಡಿದ್ದೀನಿ ನಗರಪಾಲಿಕೆ ಚುನಾವಣೆಯಲ್ಲಿ? ಬಪ್ಪ ತೋರಿಸು ನನಗೆ. ನನಗೆ ಠೇವಣಿ ಇಲ್ವಂತೆ ಚುನಾವಣೆಯಲ್ಲಿ, ನನ್ನ ಊರಲ್ಲಿ ಗೌರವ ಇಲ್ವಂತೆ. ನನ್ನ ಊರನ್ನ ಊರನ್ನ ಒಂದರಿಂದ ಹದಿಮೂರಕ್ಕೆ ಸುತ್ತೋರ್ಕೊಂಡು ಬಾ. ನನ್ನ ವ್ಯಕ್ತಿತ್ವ ಏನು, ನನ್ನ ಗೌರವ ಏನು ಅಂತಕ್ಕಂಥದ್ದು ನಿನಗೆ ಗೊತ್ತಾಗ್ತದೆ. 30,000 ಜನಸಂಖ್ಯೆ ಇದ್ದರೆ ನಾವು ಪಕ್ಷಾತೀತವಾಗಿದ್ದೀವಿ. ಪಕ್ಷ ರಾಜಕಾರಣ ಬಂದಾಗ ಮಾತ್ರ ಮಾಡ್ತೀವಿ ಹೊರತು, ಇನ್ನುಳಿದಂಥ ದಿನದಲ್ಲಿ ಅಶೋಕಪುರಂ ಅಂತಕ್ಕಂಥದ್ದು ಮಾದರಿ, ಇಡೀ ರಾಜ್ಯಕ್ಕೆ ಮಾದರಿ, ಇಡೀ ಎಲ್ಲರನ್ನೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಅಶೋಕಪುರಂ. ನೀನು ಯಾರೋ ನಿನ್ನ ಹತ್ರ ಎಂಜಲ್ ಕಾಸಿಗೆ ಬಿದ್ದಿರ್ತಕ್ಕಂಥವ್ರ ಮಾತು ಕೇಳ್ಕೊಂಡು, ನೀನು ಯಾರೋ ಪುಡ್ಗಾಸ್ಗಳ ಮಾತು ಕೇಳ್ಕೊಂಡು ಅಶೋಕಪುರಂ ಬಂದೆ. ಯಾವತ್ತಾರು ಕೂಡ ಒಂದಿನ ನೀನು ಗೆದ್ದು ಈಗ 9 ವರ್ಷ 10 ವರ್ಷಕ್ಕೆ ಕಾಲಿಟ್ಟಿದೆಯಾ, ಬಂದು ಅಶೋಕಪುರಂ ಸಮಸ್ಯೆ ಕೇಳಿದೆಯಾ? ಯಾವತ್ತು ಬಂದಿದ್ದೀನಿ ಅಶೋಕಪುರಂ ಒಳಗಡೆ? ನೀನು ನಿನಗೇನು ಗೊತ್ತು ನನ್ನ ಬಗ್ಗೆ? ನಿನಗೆ ಠೇವಣಿ ಕಳ್ಕೊಂಡಿದ್ದೆ ಅಂದರೆ ಊರು ಬಿಟ್ಬಿಡ್ತೀನಿ. ನಿನ್ನ ಜೊತೇಲಿ ನಿಂತು ನಾನು ಠೇವಣಿ ಕಳ್ಕೊಳ್ಳೋಕ್ಕಿಲ್ಲ, ನಿನ್ನ ಜೊತೇಲಿ ನಿಂತರೂ ಕೂಡ ನಾನು ಠೇವಣಿ ಕಳ್ಕೊಳ್ಳೋಕ್ಕಿಲ್ಲ. ಅಸೆಂಬ್ಲಿ ಚುನಾವಣೆಯಲ್ಲಿ ಇಂಡಿಪೆಂಡೆಂಟಾಗಿ ನಿಂತರೂ ಕೂಡ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಾನು ಠೇವಣಿ ಕಳ್ಕೊಳ್ಳೋಕೆ ಹೋಗಲ್ಲ. ಅಷ್ಟು ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ನಾನು. ಜನರ ವಿಶ್ವಾಸ ಇರತಕ್ಕಂಥವನು, ಜಾತ್ಯಾತೀತವಾಗಿರ್ತಕ್ಕಂಥವನು, ಧರ್ಮಾತೀತವಾಗಿರ್ತಕ್ಕಂಥವರು, ಎಲ್ಲ ಜಾತಿಯವರ ಸ್ನೇಹ ಸಂಬಂಧ ನನಗಿದೆ. ನೀನು ತಂದು ನೀನು ಜಾತಿನ ಜಾತಿ ಕಟ್ತಾಯಿದ್ದೀನಪ್ಪ, ನೀನು ಜಾತಿ ಸಂಘರ್ಷ ಸೃಷ್ಟಿ ಮಾಡ್ತಾಯಿದ್ಯಾ ನೀನು. ಇದನ್ನು ಪೊಲೀಸು ಜಿಲ್ಲಾಡಳಿತ ಕೇಳ್ಕೊಂಡು ಕುಂತಿದೆ. ಒಂದು ಸಂವಿಧಾನ ಬಗ್ಗೆ ಅವರು ಗೌರವ ಇಲ್ವಾ? ಏನು ಮಾತನಾಡ್ತಾ ಇದ್ದೆ ನೀವು? ಪೊಲೀಸ್ ಏನಕ್ಕೆ ಮೌನವಾಗಿ ಕೂತಿದೆ? ಪೊಲೀಸ್ ಇಲಾಖೆ ನಮ್ಮನ್ನು ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಗಾಗ್ತೀವಿ ರೀ? ಯಾವತ್ತಾದ್ರೂ ಪ್ರಚೋದನೆಕಾರಿ ಅಂತ ಹೇಳಿಕೆನ ಕೊಟ್ಟಿದ್ದೀವ ನಾವು? ಅಥವಾ ಮೈಸೂರು ದಸರಾ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀವ? ಚಾಮುಂಡೇಶ್ವರಿ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀವ? ಇಂಥದ್ದೆಲ್ಲ ಪೊಳ್ಳು ಗಿಳ್ಳಿಗೆಲ್ಲ ನಾವು ಇದರಂಥವ್ರಲ್ಲ. ನಮಗೆ ಗೊತ್ತಿದೆ, ನಮಗೂ ನಮ್ಮ ಶೋಷಣೆ ಏನು ಮಾಡಿದ್ದೀರಿ, ನಮ್ಮ ಯಾವ ರೀತಿ ಅಸ್ಪೃಶ್ಯತೆಗೊಳಗೆ ಮಾಡಿದ್ದೀರಿ. ಇದನ್ನು 5,000 ವರ್ಷಗಳಿಂದ ಕೂಡ ಇದನ್ನು ಸಹಿಸ್ಕೊಂಡು ಬಂದಿದ್ದೀವಿ. ಮತ್ತೆ ನಿನ್ನಿಂದ ಈ ಮಾತು ಕೇಳಬೇಕಾ ನಾವು? ಉಸ್ಕಾಕ್ಬಿಡ್ತೀವಿ, ತೀಡಾಕ್ಬಿಡ್ತೀವಿ. ನನಗೂ ಮಾತಾಡೋಕೆ ಬರ್ತದೆ, ಮಾತಾಡಪ್ಪ. ಪ್ರಜಾಪ್ರಭುತ್ವ ಅಲ್ವ, ನಿನಗೆ ವಾಕ್ಸ್ವಾತಂತ್ರ್ಯ ಇಲ್ವ? ಮಾತಾಡು. ಯಾರು ಬೇಡ ಅಂತ ಹೇಳ್ತಾರೆ ನಿನ್ನನ್ನು? ಆದರೆ ಮಾತಾಡೋಂಥ ಸಂದರ್ಭದಲ್ಲಿ ಅರಿವಿರಲಿ. ನೀನು ಜಾತಿ ಜಾತಿನ ಎತ್ಕಟ್ಟಕ್ಕೆ ಹೋಗ್ಬೇಡ ನೀನು, ನಿನಗೆ ಅವಶ್ಯಕತೆ ಇಲ್ಲ. ನೀನು ಪಕ್ಷದ ಹೆಸರಲ್ಲಿ ಮಾಡ್ತಾ ಇದ್ದಿಲ್ಲ, ಇದು ನಿನ್ನ ಮೂರ್ಖತನ. ಇದು ಮಾತಾಡಂಗಿದ್ರೆ ನೀನು ಬಾ ಕೂತ್ಕೋ ಅಂತ ಹೇಳಿದ್ರೆ ಅದಕ್ಕೂ ಒಂದು ಉತ್ತರ ಕೊಡ್ತೀಯ. ಮಾಧ್ಯಮದವ್ರು ಕೇಳಿದ್ರೆ ನನಗೆ ಸರಿಯಾದ ಏನು ಓದ್ಕೊಂಡಿದ್ದೀಯ ಸಂವಿಧಾನವನ್ನು? ನೀನು ಯಾವ ಆರ್ಟಿಕಲ್ ಓದ್ಕೊಂಡಿದ್ದೀಯ ನೀನು? ನಾನು ಕೂಡ ಒಬ್ಬ ಜರ್ನಲಿಸ್ಟು, ಜರ್ನಲಿಸ್ಟ್ ವಿದ್ಯಾಭ್ಯಾಸ ಮಾಡಿದ್ದೀನಿ ಅಂತ ಹೇಳ್ತೀಯ? ಅಷ್ಟು ನಿನ್ನ ಪರಿಜ್ಞಾನ ಇಲ್ವಲ್ಲ ನಿನಗೆ. ನಾವು ಯಾರ ವಿರುದ್ಧವಲ್ಲ, ನಮಗೆ ಸಾಮರಸ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಯಾಕೆಂದರೆ ವಿಶ್ವವಿಖ್ಯಾತ ದಸರಾ ಮೈಸೂರಲ್ಲಿ 400 ವರ್ಷಗಳಿಂದ ಕೂಡ ನಡ್ಕೊಂಬರ್ತಾ ಇದೆ. ಕೆಲವೊಂದು ಇತಿಹಾಸವನ್ನು ನಾವು ಕೆದ್ಕಕ್ಕೆ ಹೋದರೆ ಭಾಳಷ್ಟು ಅದು ಕಾಂಟ್ರಿವರ್ಸಿ ಆಗ್ತದೆ. ಆದರೆ ಜನರ ಮನಸ್ಸನ್ನು ನಾನು ಹಾಳು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನಾನು ಪ್ರಶ್ನೆ ಮಾಡ್ಬೋದು, ಯಾವುದಕ್ಕೂ ಇತಿಹಾಸ ಕೊಡೋದು ಕೇಳಿದ್ರೆ ಇವತ್ತು ನಾವು ಕೊಡ್ತಕ್ಕಂಥ ನಾವು ಕೊಡ್ತೀವಲ್ಲ ದಾಖಲಾತಿ, ಮೈಸಿನ ದಾಖಲಾತಿನ ನೀವು ಕೊಡಿ ನೋಡೋಣ. ನಾವು ಕೇಳ್ದಂಗೆ ನಾವು ಕೊಟ್ಟಂಗೆ ನೀವು ಕೊಟ್ಬಿಡಿ ನೋಡೋಣ ಅಂತೆ. ನಾವು ಬಿಟ್ಬಿಡ್ತೀವಿ ಕಣ್ರಿ ಅವತ್ತಿಗೆ. ನಾವು ಮೈಸೂರನ್ನು ಆಚರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ಉದಾಹರಣೆಗಳು ಇಡ್ತಿದ್ದೀವಿ, ಎಷ್ಟು ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು ಮಾತನಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪರಿಜ್ಞಾನ ಇಲ್ಲದೆ ಕಡೆಗಣಿದ. ಒಂದು ವೇಳೆ ಆಯಿತು ನಿನಗಿಷ್ಟ ಇಲ್ಲ, ನೀವು ಮೌನವಾಗಿರಪ್ಪ. ಯಾಕೆ ನೀವು ಪ್ರತಿ ತಂತ್ರಕ್ಕೆ ಪ್ರತಿ ತಂತ್ರವಂತೆ ಚಾಮುಂಡಿ ಬೆಟ್ಟೆ ಚಲೋ ಯಾಕೆ? ಅವತ್ತೇ ನೀವು ಮಾಡಬೇಕು ಮಾಡು, ಅಥವಾ ಸಮಯ ಚೇಂಜ್ ಮಾಡ್ಕೊಂಡು ಮಾಡಿ. ನೀನು ಯಾರು ಬೇಡ ಅಂತ ಹೇಳಿದ್ರು ನಿನ್ನ? ನೀನು ಬೇಡ ಅಂತೇಳಿ ತಡೆದಿದ್ದೀವ? ಇದೇನು ಭಯ ಬಿದ್ದಿದ್ದೀವ? ಮಾಡಪ್ಪ, ಜನಕ್ಕೆ ಸಂದೇಶ ಹೋಗಲಿ. ನಾವು ನಿಮ್ಮ ವಿರುದ್ಧವಲ್ಲ, ಚಾಮುಂಡಮ್ಮನ ವಿರುದ್ಧವಲ್ಲ, ಚಾಮುಂಡಮ್ಮನ ವಿರುದ್ಧವಲ್ಲ, ಯಾವುದೇ ಧರ್ಮದ ವಿರುದ್ಧವಲ್ಲ, ಯಾವುದೇ ಜಾತಿಯ ವಿರುದ್ಧವಲ್ಲ. ಇದನ್ನು ಬಿಟ್ಬಿಡು. ಇದಕ್ಕೆ ನಾನು ಪೊಲೀಸ್ ಇಲಾಖೆ ಇದು ಸೂಕ್ತವಾಗಿ ಅವನ ಮೇಲೆ ಕಾನೂನು ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಡ. ಒತ್ತಾಯಿಸ್ತಾ ಇದ್ದೀನಿ, ಮತ್ತು ಒತ್ತಾಯಿಸ್ತಾ ಇದ್ದೀನಿ ನಾನು ಈ ವೇದಿಕೆ ಮೂಲಕ. ಇಷ್ಟು ದಿನ ಬಿಟ್ಕೊಂಡಿರೋದೇ ತಪ್ಪು. ಅರೆ ನಾವು ತಪ್ಪು ಮಾಡೋದು ಕೇಳ್ರಿ ನಮ್ಮನ್ನು. ನಾವು ಸರೆಂಡರ್ ಆಗ್ತೀವಿ, ನಮ್ಮ ಕಾನೂನು ಏನು ಶಿಕ್ಷೆ ಅದು ಅನ್ಬೋಕ ಕಡೆಯಿದ್ದೀವಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.